ಹೆಲೋ ಆ್ಯಂಡ್ ವೆಲ್ಕಮ್ ಟು ಟ್ರೇಡಿಂಗ್ ವಿತ್ ಕ್ಯಾಂಡ್ಲಿಸ್ಟಿಕ್ ಚಾರ್ಜ್ ಕೋರ್ಸ್ ನಾನು ರಶ್ಮಿತ್ ಈ ವಿಡಿಯೋದಲ್ಲಿ ಇನ್ನಷ್ಟು ರಿವರ್ಸಲ್ ಪ್ಯಾಟರ್ನ್ಗಳ ಬಗ್ಗೆ ತಿಳ್ಕೊಳ್ಳೋಣ ಸೊ ನೆಕ್ಸ್ಟ್ ಇರುವಂಥ ರಿವರ್ಸಲ್ ಪ್ಯಾಟರ್ನ್ ಬುಲ್ಲಿಶ್ ಹರಾಮಿ ಅಂತ ಇದು ಅಷ್ಟೇ ಟೂ ಕ್ಯಾಂಡಲ್ ಪ್ಯಾಟರ್ನ್ ಇದು ಡೌನ್ ಅಲ್ಲಿ ಕ್ರಿಯೇಟ್ ಆಗುವಂಥ ಪ್ಯಾಟರ್ನ್ ಅಂತ ಹೇಳಿದ್ರೆ ಕ್ರಿಯೇಟ್ ಆಗುವಾಗ ಪ್ರೈಸ್ಗಳು ಇರ್ತವೆ ಸೊ ಫಸ್ಟ್ ಕ್ಯಾಂಡಲ್ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಆಗಿರುತ್ತೆ ಸೊ ಡೌನ್ ಇರುತ್ತೆ ಸೊ ರೆಡ್ ಕ್ಯಾಂಡಲ್ ಆಗಿರುತ್ತೆ ಸೊ ನೆಕ್ಸ್ಟ್ ದಿನ ಕ್ಯಾಂಡಲ್ ಏನಾಗುತ್ತೆ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗುತ್ತೆ ಪ್ರೀವಿಯಸ್ ಕ್ಯಾಂಡಲ್ನ ಕ್ಲೋಸ್ಗಿಂತ ಮೇಲೆ ಓಪನ್ ಆಗುತ್ತೆ ಆ ದಿನ ಓಪನ್ ಆಗಿ ಆ ದಿನ ಕ್ಲೋಸ್ ಕೂಡ ಚಿಕ್ಕ ಅದು ಚಿಕ್ಕ ಕ್ಯಾಂಡಲ್ ಆಗಿರೋದ್ರಿಂದ ಕ್ಲೋಸ್ ಕೂಡ ಅಲ್ಲೇ ಸ್ವಲ್ಪದಲ್ಲಿ ಆಗುತ್ತೆ ಸೊ ಪ್ರೀವಿಯಸ್ ಕ್ಯಾಂಡಲ್ನ ಒಳಗಡೆನೆ ಅದರ ಓಪನ್ ಮತ್ತೆ ಕ್ಲೋಸ್ ಇರುತ್ತೆ ಸೊ ಪ್ಯಾಟರ್ನ್ ಪ್ಯಾಟ್ರನಲ್ಲಿ ಏನಾಗ್ತಿತ್ತು ಪ್ರೀವಿಯಸ್ ಕಂಪ್ಲೀಟ್ ಕಂಪ್ಲೀಟಾಗಿ ಕವರ್ ಮಾಡ್ತಿತ್ತು ಬಟ್ ಇಲ್ಲಿ ಪ್ರೀವಿಯಸ್ ಕ್ಯಾಂಡ್ನ ಒಳಗಡೆ ಇದರ ಬಾಡಿ ಇರುತ್ತೆ ಸೊ ಪ್ರಿವಿಯಸ್ ಕ್ಯಾಂಡ್ನ ಒಳಗಡೆನೇ ಇದರ ಓಪನ್ ಮತ್ತೆ ಕ್ಲೋಸ್ ಇರೋದ್ರಿಂದ ಬುಲ್ಲಿಶ್ ಕ್ಯಾಂಡಲ್ ಆಗುತ್ತೆ ಸೊ ಇಲ್ಲಿಯೂ ಅಷ್ಟೇ ಇದರ ವಿಕ್ ಅಥವಾ ಶಾಡೋಗಳು ಮ್ಯಾಟ್ರ್ ಆಗೋದಿಲ್ಲ ಅದು ಹೇಗೆ ಬೇಕಾದರೂ ಇರಬಹುದು ಸೊ ನೀವು ಇಲ್ಲಿ ನೋಡ್ಬೋದು ಒಂದು ಡೌನ್ ಟ್ರೆಂಡ್ ಚಾರ್ಟಲ್ಲಿ ಬುಲ್ಲಿಷ್ ಹರಾಮಿ ಕ್ರಿಯೇಟ್ ಆಗಿರುವಂಥದ್ದು ಹಿಂದಿನ ದಿನ ಒಂದು ದೊಡ್ಡ ಡೌನ್ ಟ್ರೆಂಡ್ ಇತ್ತು ನೆಕ್ಸ್ಟ್ ಡೇ ಪ್ರೈಸ್ ಓಪನ್ ಆಗಬೇಕಾದ್ರೆ ಸೆಲ್ಲರ್ಗಳು ಕಂಟ್ರೋಲನ್ನು ಹೊಂದಿದರೆ ಆ ದಿನ ಪ್ರೈಸನ್ನು ಕೆಳಗಡೆ ಪುಷ್ ಮಾಡ್ತಾಯಿದ್ರು ಇಲ್ಲಿ ಸಹ ಅಷ್ಟೇ ಪ್ರೈಸನ್ನು ಪುಷ್ ಮಾಡಿದ್ರು ಬೆಳಗ್ಗೆ ಓಪನ್ ಆಗುವಾಗ ಪಾಸಿಟಿವ್ ಅಲ್ಲಿ ಓಪನ್ ಆಗುತ್ತೆ ನಿನ್ನೆ ಕ್ಲೋಸ್ಗಿಂತ ಮೇಲ್ಗಡೆನೂ ಓಪನ್ ಆಗುತ್ತೆ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗುತ್ತೆ ಸೊ ಓಪನ್ ಆದಾಗ ಸೆಲ್ಲರ್ಗಳು ಎಂದಿನಂತೆ ಪ್ರೈಸನ್ನು ಕೆಳಗಡೆ ಪುಷ್ ಮಾಡ್ತಾರೆ ಪುಷ್ ಮಾಡಿದಾಗ ಲೋವರ್ ಲೆವೆಲಲ್ಲಿ ಆ ಪ್ರೈಸ್ ಬೈಯರ್ಸನ್ನು ಅಟ್ರಾಕ್ಟ್ ಮಾಡುತ್ತೆ ಬೈಯರ್ಸ್ ಎಂಟ್ರಾಗ್ತಾರೆ ಸೊ ಬೈಯರ್ಸ್ ಎಂಟ್ರಾಗಿ ಬೈಯಿಂಗನ್ನು ಸ್ಟಾರ್ಟ್ ಮಾಡಿದಾಗ ಪ್ರೈಸ್ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ದಿನದ ಎಂಡ್ ಆಗುವಾಗ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗುತ್ತೆ ಹಿಂದಿನ ದಿನದ ಕ್ಯಾಂಡ್ಲ್ನ ಒಳಗಡೆ ಈ ದಿನ ಕ್ಯಾಂಡ್ಲ್ ಇರುತ್ತೆ ಸೊ ಇಲ್ಲಿ ವಿಕ್ಗಳು ಮ್ಯಾಟ್ರ್ ಆಗಲ್ಲ ಕೇವಲ ರಿಯಲ್ ಬಾಡಿ ಮಾತ್ರ ಮ್ಯಾಟ್ರ್ ಆಗೋದ್ರಿಂದ ಹಿಂದಿನ ದಿನದ ಒಳಗಡೆನೆ ಹಿಂದಿನ ದಿನದ ಕ್ಯಾಂಡಲ್ನ ಒಳಗಡೆ ಈ ದಿನದ ಕ್ಯಾಂಡಲ್ ಇರುತ್ತೆ ಸೊ ಇದು ಒಂದು ಪಾಸಿಟಿವ್ನೆಸ್ಸನ್ನು ನಮಗೆ ದಿನ ತೋರಿಸಿರುತ್ತೆ ಸೊ ನಾವು ಅದೇ ರೀತಿ ಬೇರೆ ಎಲ್ಲ ಕ್ಯಾಂಡಲ್ನ ರೀತಿ ನೆಕ್ಸ್ಟ್ ಡೇ ನಾವು ಪಾಸಿಟಿವ್ ಮೂಮೆಂಟಮ್ ಅಥವಾ ಪಾಸಿಟಿವ್ ಬ್ರೇಕೌಟ್ಗೆ ವೆಯ್ಟ್ ಮಾಡಬೇಕಾಗಿರುತ್ತೆ ಸೊ ಈ ಕ್ಯಾಂಡ್ಲ್ ಹೈಯನ್ನು ಯಾವಾಗ ಕ್ರಾಸ್ ಮಾಡುತ್ತೆ ಪ್ರೈಸ್ ಆಗ ಈ ಕ್ಯಾಂಡಲಲ್ಲಿ ಪ್ಯಾಟರ್ನ್ ಆ್ಯಕ್ಟಿವೇಟ್ ಆಗುತ್ತೆ ಇಲ್ಲಿ ಮೊಮೆಂಟಮ್ ಬರುತ್ತೆ ಅಂತ ನಾವು ಹೇಳ್ಬೋದು ಸೊ ಅದೇ ರೀತಿ ಇಲ್ಲಿ ಹೈ ಕ್ರೋ ಹೈ ಕ್ಲೋಸ್ ಮಾಡಿದಾಗ ನೆಕ್ಸ್ಟ್ ಡೇ ಇಂದನೇ ಮೊಮೆಂಟಮ್ ಅಪ್ಸೈಡ್ ಬಂದಿರೋದನ್ನು ನಾವು ಇಲ್ಲಿ ನೋಡ್ಬೋದು ಸೊ ಇದೇ ಚಾರ್ಟನ್ನು ನೀವು ನೋಡ್ಬೋದು ಸೊ ಈ ಹೈ ಈ ಲೋವನ್ನು ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ಈ ದಿನ ಹೈಯನ್ನು ಇದು ಕಂಪ್ಲೀಟಾಗಿ ಕ್ರಾಸ್ ಮಾಡುತ್ತೆ ಸೊ ಆಗ ನಮ್ಮ ಸ್ಟಾಪ್ ಲಾಸನ್ನು ಇಲ್ಲಿ ಇಟ್ಕೊಂಡು ಬೇರೆ ಕನ್ಫರ್ಮೇಷನನ್ನು ತಗೊಂಡು ಇಂಡಿಕೇಟರ್ ಕನ್ಫರ್ಮೇಷನನ್ನು ತಗೊಂಡ್ರೆ ಇಲ್ಲಿ ಲೋವರ್ ಸೈಡಿಂದ ಓವರ್ ಸೋಲ್ಡ್ ಝೋನಿಂದ ಪಾಸಿಟಿವ್ ಬ್ರೇಕ್ಔಟ್ ಅಥವಾ ಪಾಸಿಟಿವ್ ಸಿಗ್ನಲನ್ನು ಕೊಡ್ತಾಯಿದೆ ಅದೇ ರೀತಿ ವಾಲ್ಯೂಮ್ ಕನ್ಫರ್ಮೇಷನನ್ನು ತಗೊಂಡು ಸಹ ಡೇ ಬೈ ಡೇ ಅಪ್ ಹೋಗ್ತಾ ಇದೆ ಸೊ ನಾವು ನೆಕ್ಸ್ಟ್ ಇಲ್ಲಿಂದ ನಮ್ಮ ಬೈಯಿಂಗನ್ನು ಮಾಡ್ಬೋದು ಸೊ ಈ ಪ್ಯಾಟರ್ನ್ ಬ್ರೇಕೌಟ್ ಆದ ನಂತರ ನೀವು ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಒಂದು ಅಪ್ ಟ್ರೆಂಡ್ಗೆ ಸ್ಟಾಕ್ ಹೋಗಿರುವಂಥದ್ದು ಶಾರ್ಟ್ ಟರ್ಮಲ್ಲಿ ಒಂದು ಒಳ್ಳೆ ಟ್ರೇಡಿಂಗ್ ಅಪೋರ್ಚುನಿಟಿ ಇರುವಂಥದ್ದು ಅದೇ ರೀತಿ ಇನ್ನೊಂದು ಚಾರ್ಟನ್ನು ನೀವು ನೋಡ್ಬೋದು ಬುಲ್ಲೀಶ್ ಹಾರಾಮಿ ಪ್ರೈಸ್ ಡೌನ್ ಬರ್ತಾ ಇತ್ತು ಒಂದು ಹರಾಮಿ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ಅದೇ ರೀತಿ ಇದು ಸಹ ಒಂದು ಬುಲ್ಲಿಶ್ ಕ್ಯಾಂಡಲ್ ಆಗಿರುತ್ತೆ ಸೊ ನೆಕ್ಸ್ಟ್ ಈ ಲೆವೆಲ್ಗೆ ನಾವು ಪ್ರೈಸ್ ಆ್ಯಕ್ಷನ್ಗೆ ವೆಯ್ಟ್ ಮಾಡಬೇಕಾಗತ್ತೆ ಈ ಲೆವೆಲ್ಗಿಂತ ಪ್ರೈಸ್ ಮೇಲೆ ಹೋದಾಗ ನೀವು ಇಲ್ಲಿ ನೋಡ್ಬೋದು ಸ್ಟಾಕ್ ತನ್ನ ಟ್ರೆಂಡನ್ನು ಚೇಂಜ್ ಮಾಡಿರುವಂಥದ್ದು ಇಲ್ಲಿಯೂ ಸಹ ಅಷ್ಟೇ ಒಂದು ಪಾಸಿಟಿವ್ ಬ್ರೇಕೌಟ್ ಆಗಿರುವಂಥದ್ದು ಇಂಡಿಕೇಟ್ರಲ್ಲಿ ಪಾಸಿಟಿವ್ ಬೈ ಸಿಗ್ನಲನ್ನು ಕೊಟ್ಟಿದೆ ಸೊ ಹೀಗೆ ನಾವು ಬೇರೆ ಬೇರೆ ಮಲ್ಟಿಪಲ್ ಕನ್ಫರ್ಮೇಷನನ್ನು ತಗೊಂಡು ಈ ಪ್ಯಾಟರ್ನ್ಗಳನ್ನು ಟ್ರೇಡ್ ಮಾಡ್ಬೋದು ನೆಕ್ಸ್ಟ್ ಬರುವಂಥದ್ದು ಬ್ಯಾರಿಷ್ ಹರಾಮಿ ಪ್ಯಾಟರ್ನ್ ಇದು ಅಷ್ಟೇ ಎರಡು ಕ್ಯಾಂಡಲ್ ಪ್ಯಾಟರ್ನ್ ಸೊ ಇದು ಅಪ್ ಟ್ರೆಂಡಲ್ಲಿ ಕ್ರಿಯೇಟ್ ಆಗೋದ್ರಿಂದ ಇದರ ಫಸ್ಟ್ ಕ್ಯಾಂಡ್ಲ್ ಗ್ರೀನ್ ಇರುತ್ತೆ ನೆಕ್ಸ್ಟ್ ಕ್ಯಾಂಡ್ಲ್ ರೆಡ್ ಇರುತ್ತೆ ಸೊ ಗ್ರೀನ್ ಕ್ಯಾಂಡ್ಲ ನಂತರ ಒಂದು ಏನು ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ ಅದು ಗ್ರೀನ್ ಕ್ಯಾಂಡ್ಲ ಬಾಡಿಯ ಒಳಗೆ ಇರುತ್ತೆ ಸೊ ಇಲ್ಲಿ ಸಹ ಅಷ್ಟೇ ಇದರ ವಿಕ್ ಅಥವಾ ಶ್ಯಾಡೋಗಳು ಮ್ಯಾಟ್ರ್ ಆಗೋದಿಲ್ಲ ಸೊ ಇಲ್ಲಿ ನೀವು ನೋಡ್ಬೋದು ಒಂದು ದೊಡ್ಡ ಮೊಮೆಂಟಮ್ ಕ್ಯಾಂಡ್ಲಿತ್ತು ಸ್ಟಾಕ್ ಅಪ್ ಟ್ರೆಂಡಲ್ಲಿತ್ತು ನೆಕ್ಸ್ಟ್ ಡೇ ಪ್ರೈಸ್ ಗ್ಯಾಪ್ ಡೌನಲ್ಲಿ ಓಪನ್ ಆಗುತ್ತೆ ಸೊ ಗ್ಯಾಪ್ ಡೌನಲ್ಲಿ ಓಪನ್ ಆಯಿತು ಅಂತ ಹೇಳಿದ್ರೆ ಸೆಲ್ಲರಲ್ಲಿ ಪ್ರೆಷರ್ ಇ ಪ್ರೆಷರನ್ನು ಕೊಡ್ತಾ ಇದ್ದಾರೆ ಪ್ರೈಸ್ಗೆ ಅಂತ ಸೊ ಗ್ಯಾಪ್ ಡೌನಲ್ಲಿ ಓಪನ್ ಆಗಿ ಮೇಲೆ ಹೋಗಲಿಕ್ಕೆ ಟ್ರೈ ಆಗುತ್ತೆ ಟ್ರೈ ಮಾಡುತ್ತೆ ಬಟ್ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ ಕೆಳಗಡೆ ಬಂದು ಕ್ಲೋಸ್ ಆಗುತ್ತೆ ಆ ದಿನದ ಕ್ಲೋಸಿಂಗ್ ಏನಿದೆ ಆ ದಿನದ ಕ್ಯಾಂಡ್ಲ್ ಏನಿದೆ ಹಿಂದಿನ ದಿನದ ಕ್ಯಾಂಡ್ನ ಒಳಗಡೆ ಇರುತ್ತೆ ಸೊ ನಾವು ನೆಕ್ಸ್ಟ್ ಡೇ ಪ್ರೈಸ್ ಆ್ಯಕ್ಷನ್ಗೆ ವೆಯ್ಟ್ ಮಾಡಿದಾಗ ಇಲ್ಲಿಯೂ ಅಷ್ಟೇ ಒಂದು ಬೇರಿಷ್ ಕ್ಯಾಂಡ್ಲ್ ನೆಕ್ಸ್ಟ್ ಡೇ ಕೂಡ ಪ್ರೈಸ್ ಬೇರಿಷಲ್ಲೇ ಕ್ಲೋಸ್ ಆಗುತ್ತೆ ಸೊ ಸ್ಟಾಕ್ನ ಟ್ರೆಂಡ್ ಇಲ್ಲಿ ಚೇಂಜ್ ಆಗಿರೋದನ್ನು ನೀವು ನೋಡ್ಬೋದು ಸೊ ನೀವು ಚಾರ್ಟಲ್ಲಿ ಏನು ನೋಡ್ತಾ ಇದ್ದೀರಿ ಸೊ ನಾವು ಮಲ್ಟಿಪಲ್ ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಿದಾಗ ಸೊ ಇಲ್ಲಿ ವಾಲ್ಯೂಮ್ ನಾರ್ಮಲ್ ವಾಲ್ಯೂಮ್ಗಿಂತ ಜಾಸ್ತಿ ಇತ್ತು ಸೊ ಬ್ಯಾರಿಷ್ ಕ್ಯಾಂಡಲ್ ಕ್ರಿಯೇಟ್ ಆದಾಗ ಅದೇ ರೀತಿ ನೆಕ್ಸ್ಟ್ ಡೇ ಪ್ರೈಸ್ಯಾಕ್ಷನ್ಗಳು ಎಲ್ಲ ಡೌನ್ ಸೈಡೆ ಕ್ಲೋಸ್ ಆಗ್ತಾ ಇರೋದ್ರಿಂದ ಸೊ ಇಲ್ಲಿ ಸಹ ಸೆಲ್ ಸಿಗ್ನಲ್ ಕೊಟ್ಟಿರೋದ್ರಿಂದ ನಾವಲ್ಲಿ ಸೆಲ್ಲಿಂಗನ್ನು ಇನಿಷಿಯೇಟ್ ಮಾಡ್ಬೋದು ಅಥವಾ ನಾವು ಆಲ್ರೆಡಿ ಬೈಯಿಂಗನ್ನು ಮಾಡಿದರೆ ನಮ್ಮ ಪೊಸಿಷನನ್ನು ಅಲ್ಲಿ ಎಕ್ಸಿಟ್ ಮಾಡಿಕೊಳ್ಳಿಕ್ಕೆ ಇದನ್ನು ನಾವು ಉಪಯೋಗಿಸ್ಕೊಳ್ಬೋದು ನೆಕ್ಸ್ಟ್ ಬರುವಂಥದ್ದು ಒಂದು ತ್ರೀ ಕ್ಯಾಂಡ್ಲ್ ರಿವರ್ಸಲ್ ಪ್ಯಾಟರ್ನ್ ಈವ್ನಿಂಗ್ ಸ್ಟಾರ್ ಅಂತ ಇಲ್ಲಿ ನಮಗೆ ಮೂರು ಕ್ಯಾಂಡ್ಲ್ಗಳು ಬೇಕಾಗುತ್ತೆ ಸೊ ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಪ್ ಟ್ರೆಂಡಲ್ಲಿ ಕ್ರಿಯೇಟ್ ಆಗುವಂಥ ಕ್ಯಾ ಪ್ಯಾಟರ್ನ್ ಸೊ ಫಸ್ಟ್ ಕ್ಯಾಂಡ್ಲ್ ಗ್ರೀನ್ ಇರುತ್ತೆ ಸೊ ಸ್ಟಾಕ್ನ ಪ್ರೈಸ್ ಮೇಲೆ ಹೋಗಿರುತ್ತೆ ಸೊ ಎಂದಿನಂತೆ ಸ್ಟಾಕ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿರುತ್ತೆ ನೆಕ್ಸ್ಟ್ ಒಂದು ಸಣ್ಣ ಕ್ಯಾಂಡ್ಲ್ ಕ್ರಿಯೇಟ್ ಆಗುತ್ತೆ ಅದು ಫಸ್ಟ್ ಕ್ಯಾಂಡ್ಲ್ಗಿಂತ ಸ್ವಲ್ಪ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿರುತ್ತೆ ಅಥವಾ ಆ ಫಸ್ಟ್ ಕ್ಯಾಂಡ್ಲ್ಗಿಂತ ಸ್ವಲ್ಪ ದೂರ ಇರುತ್ತೆ ಸೊ ಯಾಕೆ ದೂರ ಇರುತ್ತೆ ಅಂತ ಹೇಳಿದರೆ ಆ ದಿನ ಪ್ರೈಸ್ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿರುತ್ತೆ ಸೊ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿರೋದ್ರಿಂದ ಆ ಕ್ಯಾಂಡಲ್ ಸ್ವಲ್ಪ ಅದೇ ರೀತಿ ಆ ಕ್ಯಾಂಡ್ಲ್ನ ಹಿಂದಿನ ಕ್ಯಾಂಡಲ್ ಕೆ ಕಂಪೇರ್ ಮಾಡಿದಾಗ ಆ ಕ್ಯಾಂಡಲ್ ತುಂಬ ಚಿಕ್ಕದಾಗಿರುತ್ತೆ ಸೊ ಇದರ ಕಲ್ಲರ್ ಇಂಪಾರ್ಟೆಂಟ್ ಅಲ್ಲ ಇದು ಪಾಸಿಟಿವ್ ಕ್ಯಾಂಡಲ್ ಆಗಿರ್ಬೋದು ಅಥವಾ ನೆಗೆಟಿವ್ ಕ್ಯಾಂಡ್ಲ್ ಸಹ ಆಗಿರ್ಬೋದು ಅದು ಏನು ಇಂಪಾರ್ಟೆಂಟ್ ಅಲ್ಲ ಅದೇ ರೀತಿ ಇದರ ವಿಕ್ಗಳು ಸಹ ಇಂಪಾರ್ಟೆಂಟ್ ಆಗೋದಿಲ್ಲ ಸೊ ಇದೊಂದು ಚಿಕ್ಕ ಕ್ಯಾಂಡಲ್ ಆಗಿರುತ್ತೆ ಈ ಕ್ಯಾಂಡ್ಲ್ಗಿಂತ ದೂರನೇ ಇರುತ್ತೆ ಸೊ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಡೇ ಪ್ರೈಸ್ ಗ್ಯಾಪ್ ಡೌನಲ್ಲಿ ಓಪನ್ ಆಗುತ್ತೆ ಈ ಕ್ಯಾಂಡ್ಲ್ಗಿಂತ ಸ್ವಲ್ಪ ಗ್ಯಾಪಲ್ಲೇ ಇರುತ್ತೆ ಗ್ಯಾಪ್ ಡೌನಲ್ಲಿ ಓಪನ್ ಆಗಿ ದಿನ ಪ್ರೈಸ್ ತುಂಬ ಕೆಳಗೆ ಬರುತ್ತೆ ಕೆಳಗಡೆ ಬಂದು ಕ್ಲೋಸ್ ಆಗುತ್ತೆ ಸೊ ಆಲ್ಮೋಸ್ಟ್ ಈ ಗ್ರೀನ್ ಕ್ಯಾಂಡಲ್ ಅನ್ನ ಕವರ್ ಮಾಡಿದ ರೀತಿಯಲ್ಲೇ ಇರುತ್ತೆ ಸೊ ಇದನ್ನ ನಾವು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ಕರಿಬಹುದು ಸೊ ಇಲ್ಲಿ ಇನ್ನೊಂದು ಪ್ಯಾಟರ್ನ್ ಕೂಡ ಕ್ರಿಯೇಟ್ ಆಗುತ್ತೆ ಒಂದು ಗ್ರೀನ್ ಕ್ಯಾಂಡಲ್ ಇರುತ್ತೆ ನೆಕ್ಸ್ಟ್ ಡೇ ಇನ್ನೊಂದು ಚಿಕ್ಕ ಕ್ಯಾಂಡಲ್ ಕ್ರಿಯೇಟ್ ಆದಾಗ ಅದನ್ನ ನಾವು ಬೇರಿಶ್ ಸ್ಟಾರ್ ಅಂತ ಕೂಡ ಕರಿತೀವಿ ಬಟ್ ಆ ಬೇರಿಶ್ ಸ್ಟಾರ್ ಕನ್ಫರ್ಮ್ ಆಗಬೇಕಾದ್ರೆ ನೆಕ್ಸ್ಟ್ ನಮಗೆ ಒಂದು ರೆಡ್ ಕ್ಯಾಂಡಲ್ ಬೇಕೇ ಬೇಕು ಸೊ ಆ ರೆಡ್ ಕ್ಯಾಂಡ್ಲ್ ಇಲ್ಲಿ ಕ್ರಿಯೇಟ್ ಆದಾಗ ಅದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಅದನ್ನ ನಾನು ಸಪ್ರೇಟ್ ಆಗಿ ಬೇರಿಶ್ ಸ್ಟಾರ್ ಆರ್ ಪ್ಯಾಟರ್ನ್ ಅನ್ನು ಸಪರೇಟ್ ಆಗಿ ಡಿಸ್ಕಸ್ ಮಾಡಲಿಲ್ಲ ಸೊ ಇದೆರಡು ಎರಡು ಪ್ಯಾಟರ್ನ್ ಅನ್ನು ಒಟ್ಟು ಮಾಡಿಕೊಂಡು ನಾವು ಬೇರಿಶ್ ಸ್ಟಾರ್ ಅಂತ ಕರಿತೀವಿ ಬಟ್ ಆ ಪ್ಯಾಟರ್ನ್ ಕನ್ಫರ್ಮ್ ಆಗಲಿಕ್ಕೆ ನಮಗೆ ನೆಕ್ಸ್ಟ್ ಒಂದು ರೆಡ್ ಕ್ಯಾಂಡ್ಲ್ ಬೇಕಿರುತ್ತೆ ಸೊ ಆ ರೆಡ್ ಕ್ಯಾಂಡ್ಲ್ ಇಲ್ಲಿ ಈ ಲೋ ಅನ್ನು ಬ್ರೇಕ್ ಮಾಡಿರಬೇಕಾಗುತ್ತೆ ನೆಕ್ಸ್ಟ್ ಒಂದು ರೆಡ್ ಕ್ಯಾಂಡ್ಲ್ ಸೊ ಆ ರೆಡ್ ಕ್ಯಾಂಡ್ಲ್ ಇಲ್ಲಿ ಕ್ರಿಯೇಟ್ ಆದಾಗ ಅದನ್ನು ನಾವು ಈವ್ನಿಂಗ್ ಸ್ಟಾರ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಅದಕ್ಕೋಸ್ಕರ ಆ ಈ ಸ್ಟಾರ್ ನಾನು ಸಪ್ರೇಟಾಗಿ ಆಗಿ ಡಿಸ್ಕಸ್ ಮಾಡಲಿಕ್ಕೆ ಹೋಗಲಿಲ್ಲ ಸೊ ಈ ಪ್ಯಾಟರ್ನ್ ಅಲ್ಲಿ ಅದು ಬರುತ್ತೆ ನೀವು ಇಲ್ಲಿ ನೋಡ್ಬೋದು ಈವ್ನಿಂಗ್ ಸ್ಟಾರ್ಗೆ ಒಂದು ಎಕ್ಸಾಂಪಲನ್ನು ಸ್ಟಾಕ್ ಸ್ಟಡಿ ಅಪ್ ಟ್ರೆಂಡಲ್ಲಿ ಇತ್ತು ತುಂಬ ಗ್ಯಾಪಲ್ಲಿ ಓಪನ್ ಆಗುತ್ತೆ ಇಲ್ಲಿ ಸಹ ನೆಕ್ಸ್ಟ್ ಡೇ ಅಷ್ಟೇ ಗ್ಯಾಪಲ್ಲಿ ಓಪನ್ ಆಗುತ್ತೆ ಮೇಲೆ ಹೋಗಲಿಕ್ಕೆ ಟ್ರೈ ಮಾಡುತ್ತೆ ಸೊ ಮೇಲೆ ಹೋಗೋಲ್ಲ ಅದೇ ರೀತಿ ಒಂದು ಚಿಕ್ಕ ರಿಯಲ್ ಬಾಡಿ ಇರುತ್ತೆ ಅದಾದ ನಂತರ ಮೂರನೇ ದಿನ ಏನಾಗುತ್ತೆ ಪ್ರೈಸ್ ಗ್ಯಾಪ್ ಡೌನಲ್ಲಿ ಓಪನ್ ಆಗುತ್ತೆ ಲೋವರ್ ಸೈಡಲ್ಲಿ ಕ್ಲೋಸ್ ಆಗುತ್ತೆ ಈ ಪ್ಯಾಟರ್ನ ಲಾಜಿಕ್ ಏನಪ್ಪಾ ಅಂತ ಹೇಳಿದ್ರೆ ಸೊ ಪ್ರೈಸ್ ಒಂದು ಮೊಮೆಂಟಲ್ಲಿ ಮೊಮೆಂಟಮಲ್ಲಿತ್ತು ಪ್ರೈಸ್ ಮೇಲೆ ಹೋಗ್ತಾ ಇತ್ತು ಅದೇ ರೀತಿ ಈ ದಿನ ಕೂಡ ಪ್ರೈಸ್ ಮೇಲೆ ಹೋಯ್ತು ಸೊ ಮೇಲೆ ಹೋಗಿ ಅಪ್ಪರ್ ಸೈಡಲ್ಲಿ ಕ್ಲೋಸ್ ಆಗಲಿಕ್ಕೆ ಫೇಲ್ ಆಗುತ್ತೆ ಅಲ್ಲಿ ಮುಮೆಂಟಮ್ಮ ಆ ಕ್ಯಾಂಡಲ್ ಕಳ್ಕೊಳ್ಳುತ್ತೆ ಅದು ಚಿಕ್ಕ ಕ್ಯಾಂಡಲ್ ಆಗಿರುತ್ತೆ ಅದಕ್ಕೋಸ್ಕರ ಅಲ್ಲಿ ಮುಮೆಂಟಮ್ಮ ಕಳ್ಕೊಳ್ತು ಅಂತ ನಾವು ಹೇಳ್ಬೋದು ಹೀಗೆ ಗ್ಯಾಪಪ್ಪಲ್ಲಿ ಮೇಲೆ ಹೋಗಿ ಮೊಮೆಂಟಮ್ಮ ಮೊಮೆಂಟಮ್ಮನ್ನು ಅದು ಕಳ್ಕೊಂಡಿರುತ್ತೆ ಸೊ ನಾವು ನೆಕ್ಸ್ಟ್ ಡೇ ಪ್ರೈಸ್ ಆ್ಯಕ್ಷನ್ಗೆ ವೇಟ್ ಮಾಡಿದಾಗ ಸೊ ಸ್ಟಾಕ್ ಪ್ರೈಸ್ ಮೇಲೆ ಹೋಗಬೇಕಾದ್ರೆ ಇಲ್ಲಿ ಮೇಲೆ ಹೋಗಬೇಕಿತ್ತು ಬಟ್ ಅದು ಗ್ಯಾಪ್ ಡೌನಲ್ಲಿ ಓಪನ್ ಆಗುತ್ತೆ ಪ್ರೈಸ್ ಕೆಳಗಡೆ ಪುಷ್ ಆಗುತ್ತೆ ಸೊ ಗ್ಯಾಪ್ ಡೌನ್ ಅಂತ ಹೇಳಿದರೆ ಇಲ್ಲಿ ಗ್ಯಾಪ್ ಡೌನ್ ಅಂತ ಹೇಳಿದರೆ ಸೆಲ್ಲರ್ಗಳು ಪ್ರೆಷರನ್ನು ಕೊಡ್ತಾ ಇದ್ದಾರೆ ಸೆಲ್ಲರ್ಗಳು ಕೆಳಗಡೆ ಪ್ರೈಸನ್ನು ಪುಷ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ ಸೊ ಈ ಕ್ಯಾಂಡ್ನ ಲೋನ ಕೆಳಗಡೆ ಈ ಕ್ಯಾಂಡ್ಲ್ ಆಕ್ಟಿವೇಟ್ ಆಗುತ್ತೆ ಅದೇ ರೀತಿ ಈ ಹೈ ನಮಗೆ ಇಲ್ಲಿ ಈ ಸ್ಟಾಪ್ ಸ್ಟಾಪ್ಲಾಸ್ ಆಗಿ ವರ್ಕ್ ಆಗುತ್ತೆ ಸೊ ಈ ರೀತಿ ಪ್ಯಾಟರ್ನ್ಗಳು ಕ್ರಿಯೇಟ್ ಆದಾಗ ನಾವು ಶಾರ್ಟ್ ಸೆಲ್ಲನ್ನು ಇನಿಷಿಯೇಟ್ ಮಾಡ್ಬೋದು ನೀವು ಇಲ್ಲಿ ನೋಡಿದಾಗೆ ಸ್ಟಾಕ್ನ ಟ್ರೆಂಡ್ ರಿವರ್ಸ್ ಆಗಿರುವಂಥದ್ದು ಡೌನ್ ಟ್ರೆಂಡ್ಗೆ ಕನ್ವರ್ಟ್ ಆಗಿರುವಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು ಅದೇ ಚಾರ್ಟನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಇಲ್ಲೊಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ ಈ ಲೋ ಕೆಳಗಡೆ ನಾವು ಕ್ಲೋಸ್ ಆದಾಗ ಇಲ್ಲಿ ಸೆಲ್ಲಿಂಗನ್ನು ಮಾಡ್ಬೋದು ಇಲ್ಲಿ ಸ್ಟಾಪ್ ಲಾಸ್ ಅನ್ನು ಇಟ್ಕೊಂಡು ನಾವು ಬೇರೆ ಗೆ ವೇಟ್ ಮಾಡಿದಾಗ ಇಲ್ಲಿಯೂ ಸಹ ಅಷ್ಟೇ ನಮ್ಗೆ ಇಲ್ಲಿ ಬ್ಯಾರೀಶ್ ಕನ್ಫರ್ಮೇಷನ್ಗಳು ಸಿಗ್ತಾ ಇದೆ ಸೊ ನೆಕ್ಸ್ಟ್ ಪಾಸಿಬಲ್ ಟಾರ್ಗೆಟ್ ಏನಾಗುತ್ತೆ ನಮ್ಮ ನೆಕ್ಸ್ಟ್ ಸಪೋರ್ಟ್ ಲೆವೆಲ್ ಏನಿದೆ ಸೊ ಅಲ್ಲಿ ನಮ್ಮ ಪಾಸಿಬಲ್ ಟಾರ್ಗೆಟ್ ಆಗುತ್ತೆ ಸೊ ಈ ಲೆವೆಲನ್ನು ಸ್ಟಾಪ್ ಲಾಸ್ ಆಗಿಟ್ಕೊಂಡು ಸೊ ಇಲ್ಲಿಂದ ಇಲ್ಲಿವರೆಗೂ ಒಂದು ಗುಡ್ ರಿಸ್ಕ್ ರಿವಾರ್ಡ್ ಇರುವಂಥ ಟ್ರೇಡ್ ನಮಗೆ ಸಿಕ್ಕಿದೆ ಅಂತ ಹೇಳ್ಬಹುದು ನೆಕ್ಸ್ಟ್ ಬರುವಂತದ್ದು ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಪೋಸಿಟ್ ಇದು ಡೌನ್ ಟ್ರೆಂಡ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಇರುತ್ತೆ ನೆಕ್ಸ್ಟ್ ಡೇ ಕೂಡ ಪ್ರೈಸ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗುತ್ತೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಒಂದು ಚಿಕ್ಕ ಕ್ಯಾಂಡ್ಲನ್ನು ಕ್ರಿಯೇಟ್ ಮಾಡುತ್ತೆ ಸೊ ಅದರ ನೆಕ್ಸ್ಟ್ ಡೇ ಒಂದು ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಮಾಡುತ್ತೆ ಅದು ಕೂಡ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುತ್ತೆ ಸೊ ಈ ಕ್ಯಾಂಡಲ್ಗಿಂತ ತುಂಬಾನೇ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ ಇದು ಗ್ರೀನ್ ಕ್ಯಾಂಡಲ್ ಆಗಿರುತ್ತೆ ಸೊ ಆ ದಿನ ಬುಲ್ಸ್ಗಳು ಕಂಟ್ರೋಲನ್ನು ತಗೊಂಡು ಪ್ರೈಸನ್ನು ಮೇಲ್ಗಡೆ ಕ್ಲೋಸ್ ಮಾಡಲಿಕ್ಕೆ ಸಕ್ಸಸ್ಸನ್ನು ಕಾಣ್ತಾರೆ ಸೊ ಇಲ್ಲಿಯೂ ಸಹ ಅಷ್ಟೇ ನಾವು ಈ ರೆಡ್ ಮತ್ತು ಈ ಒಂದು ಕ್ಯಾಂಡ್ಲನ್ನು ತಗೊಂಡು ಬುಲ್ಲಿಶ್ ಸ್ಟಾರ್ ಅಂತ ಈ ಪ್ಯಾಟರ್ನನ್ನು ಕರಿಬೋದು ಬಟ್ ಅದು ಕನ್ಫರ್ಮ್ ಆಗಬೇಕಾದ್ರೆ ನೆಕ್ಸ್ಟ್ ಒಂದು ಗ್ರೀನ್ ಕ್ಯಾಂಡಲ್ ಬೇಕು ಹಾಗಾಗಿ ಅದನ್ನು ಸಪ್ರೇಟಾಗಿ ಡಿಸ್ಕಸ್ ಮಾಡಲಿಲ್ಲ ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಬಂದರೆ ಅದನ್ನು ನಾವು ಮಾರ್ನಿಂಗ್ ಸ್ಟಾರ್ ಅಂತ ಕರಿತೀವಿ ಸೊ ಈ ಎರಡು ಪ್ಯಾಟರ್ನ್ ಕ್ರಿಯೇಟ್ ಆದಾಗ ನೀವು ನೆಕ್ಸ್ಟ್ ಇನ್ನೊಂದು ಗ್ರೀನ್ ಕ್ಯಾಂಡಲ್ಗೆ ವೇಟ್ ಮಾಡ್ಬೋದು ಸ್ಟಾಕನ್ನು ಅಬ್ಸರ್ವ್ ಮಾಡ್ತಾ ಇರ್ಬೋದು ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆದಾಗ ಅದು ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಆಗಿ ಕ್ರಿಯೇಟ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಸ್ಟಾಕ್ನ ಪ್ರೈಸ್ ಕೆಳಗೆ ಬರ್ತಾ ಇತ್ತು ಆ ದಿನವೂ ಕೆಳಗೆ ಬರಲಿಕ್ಕೆ ಟ್ರೈ ಮಾಡ್ತು ಗ್ಯಾಪ್ ಡೌನಲ್ಲಿ ಓಪನ್ ಆಗುತ್ತೆ ಗ್ಯಾಪ್ ಡೌನಲ್ಲಿ ಓಪನ್ ಆಗುತ್ತೆ ಬಟ್ ಕೆಳಗೆ ಹೋಗಲ್ಲ ಮೇಲೆ ಹೋಗ್ಲಿಕ್ಕೆ ಟ್ರೈ ಮಾಡುತ್ತೆ ಸೊ ನೆಕ್ಸ್ಟ್ ಡೇ ನಾವು ಪ್ರೈಸ್ ಆ್ಯಕ್ಷನ್ಗೆ ಓಪನ್ ಮಾಡಿದಾಗ ಪ್ರೈಸ್ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗುತ್ತೆ ಸೊ ಬೈಯರ್ಸ್ಗಳು ಕಂಟ್ರೋಲನ್ನು ಹೊಂದಿದ್ದಾರೆ ಅಂತ ಇದು ನಮಗೆ ಸಜೆಸ್ಟ್ ಮಾಡುತ್ತೆ ಸೊ ಈ ಲೆವೆಲ್ಗಿಂತ ಕಂಪ್ಲೀಟ್ ಮೇಲಾಗಿ ಒಂದು ದೊಡ್ಡ ಬುಲ್ಲಿಶ್ ಕ್ಯಾಂಡ್ಲನ್ನು ಕ್ರಿಯೇಟ್ ಮಾಡುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಟ್ರೆಂಡಲ್ಲಿ ಒಂದು ಚೇಂಜ್ ಆಗಿರುವಂಥದ್ದು ಸೊ ಇಲ್ಲಿಯೂ ಸಹ ಅಷ್ಟೇ ಈ ಈ ಲೆವೆಲಲ್ಲಿ ನಾವು ಬೈಯಿಂಗನ್ನು ಮಾಡ್ಬೋದು ಕಂಪ್ಲೀಟಾಗಿ ಈ ಕ್ಯಾಂಡ್ಲೆ ಇಲ್ಲಿ ಕ್ಲೋಸ್ ಆಗಿರೋದ್ರಿಂದ ಇಲ್ಲೇ ನಮಗೊಂದು ಇದು ಬೈಯಿಂಗ್ ಸಜೆಸ್ಟನ್ನು ಮಾಡುತ್ತೆ ಸೊ ಈ ಪ್ಯಾಟರ್ನ್ಗಳನ್ನು ಈ ಲೋವನ್ನು ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ಇಲ್ಲಿ ಬೈಯಿಂಗನ್ನು ಇನಿಷಿಯೇಟ್ ಮಾಡ್ಬೋದು ಸೊ ನೆಕ್ಸ್ಟ್ ಪಾಸಿಬಲ್ ರೆಸಿಸ್ಟೆನ್ಸ್ ಪಾಯಿಂಟ್ ಸ್ವಿಂಗ್ ಹೈ ಏನಿದೆ ಅದು ನಮ್ಮ ಟಾರ್ಗೆಟ್ ಆಗುತ್ತೆ ಇಲ್ಲಿ ನಮ್ಮ ಟಾರ್ಗೆಟ್ ಬಂದಿರುತ್ತೆ ಸೊ ಸ್ಟಾಕ್ ಆ ಪ್ರೈಸನ್ನು ಇಲ್ಲಿ ಅಚೀವ್ ಮಾಡಿರೋದನ್ನು ನಾವು ನೋಡ್ಬೋದು ಸೊ ಇದು ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಸೊ ಇದು ಒಂದಿಷ್ಟು ಕ್ಯಾಂಡಲ್ ಯೂಸ್ ಮಾಡುವಂಥ ರಿವರ್ಸಲ್ ಪ್ಯಾಟರ್ನ್ಗಳು ಸೊ ಈ ಮಾರ್ನಿಂಗ್ ಸ್ಟಾರ್ ಮತ್ತು ಈವ್ನಿಂಗ್ ಸ್ಟಾರ್ ಏನಿದೆ ಅದೇ ರೀತಿ ಹ್ಯಾಮರ್ ಪ್ಯಾಟರ್ನ್ ಏನಿದೆ ಅದೇ ರೀತಿ ಅಂಗುಲ್ಫಿಂಗ್ ಪ್ಯಾಟರ್ನ್ಗಳೇನಿದೆ ಇವೆಲ್ಲ ತುಂಬ ಪವರ್ಫುಲ್ ರಿವರ್ಸಲ್ ಪ್ಯಾಟರ್ನ್ಗಳು ಸೊ ಇವೆಲ್ಲ ತುಂಬ ಪವರ್ಫುಲ್ ರಿವರ್ಸಲ್ ಪ್ಯಾಟರ್ನ್ಗಳು ಸೊ ಇವುಗಳೆಲ್ಲ ಕ್ರಿಯೇಟ್ ಆದಾಗ ನಾವು ಪ್ರೈಸನ್ನು ಅಬ್ಸರ್ವ್ ಮಾಡಿಕೊಂಡು ಒಂದಿಷ್ಟು ಕನ್ಫರ್ಮೇಶನನ್ನು ತಗೊಂಡು ಇವುಗಳನ್ನು ಸಕ್ಸಸ್ಫುಲಿ ಟ್ರೇಡಿಂಗನ್ನು ಮಾಡ್ಬೋದು ಕೇವಲ ಈ ಚಾಟ್ ಪ್ಯಾಟರ್ನನ್ನು ಮಾತ್ರ ಕನ್ಫರ್ಮೇಷನ್ಗೆ ತೊಗೊಳ್ಬಿ ತೊಗೊಳ್ಬೇಡಿ ಬೇರೆ ಇಂಡಿಕೇಟರನ್ನು ತೊಗೊಳ್ಳಿ ಅದೇ ರೀತಿ ನೆಕ್ಸ್ಟ್ ಅದರ ಪ್ರೈಸ್ ಆ್ಯಕ್ಷನ್ ಹೇಗೆ ಪ್ರೈಸ್ ಮೂವ್ ಆಗ್ತಾ ಇದೆ ಸ್ಟ್ರಾಂಗ್ ಕ್ಯಾಂಡ್ಲ್ ಕ್ರಿಯೇಟ್ ಆಗ್ತಾಯಿದೆ ಅಥವಾ ಏನಾದರೂ ಅಪ್ಪರ್ ಸೈಡಲ್ಲಿ ಅಥವಾ ಲೋವರ್ ಸೈಡಲ್ಲಿ ವಿಕ್ಗಳಿದೆಯಾ ಈ ರೀತಿ ಕ್ಯಾಂಡ್ಲನ್ನು ಕಂಪ್ಲೀಟಾಗಿ ನಾನು ಫಸ್ಟು ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ಕ್ಯಾಂಡ್ಲನ್ನು ಹೇಗೆ ಅನಲೈಸ್ ಮಾಡಬೇಕು ಅಂತ ಹೇಳಿದ್ದೆ ಆ ರೀತಿ ಆ ಕ್ಯಾಂಡ್ಲನ್ನು ಅನಲೈಸ್ ಮಾಡಿಕೊಂಡು ನಿಮ್ಮ ಟ್ರೇಡನ್ನು ಇನಿಷಿಯೇಟ್ ಮಾಡುವಾಗ ಆ್ಯಕ್ಷನ್ ಅದೇ ರೀತಿ ಬೇರೆ ಇಂಡಿಕೇಟರನ್ನ ಸಹಾಯ ಅದೇ ರೀತಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಸಹಾಯಕ್ಕೆ ತಗೊಳ್ಕೊಳ್ಬೇಕು ಅದೇ ರೀತಿ ಟ್ರೆಂಡನ್ನು ಐಡೆಂಟಿಫೈ ಮಾಡಿಕೊಂಡು ನಿಮ್ಮ ಟ್ರೇಡಿಂಗಿಗೆ ಇದನ್ನು ನೀವು ಬಳಸ್ಕೊಳ್ಬೇಕು ಸೊ ಈ ಪ್ಯಾಟ್ರನ್ಗಳು ಎಲ್ಲ ಸಮಯದಲ್ಲೂ ಕರೆಕ್ಟಾಗಿ ವರ್ಕ್ ಆಗಬೇಕು ಅಂತೇನಿಲ್ಲ ವರ್ಕ್ ಆದ ಸಂದರ್ಭದಲ್ಲಿ ನಮ್ಮ ಟ್ರೇಡನ್ನು ನಾವು ಕ್ಲೀನಾಗಿ ಮ್ಯಾನೇಜ್ ಮಾಡಿಕೊಂಡು ಅಲ್ಲಿ ಚೆನ್ನಾಗಿ ಪ್ರಾಫಿಟನ್ನು ಮಾಡಬೇಕಾಗತ್ತೆ ಅದೇ ರೀತಿ ಯಾವಾಗ ಆ ಪ್ಯಾಟ್ರನ್ಗಳು ರಿವರ್ಸ್ ಆಗುತ್ತೆ ವರ್ಕ್ ಆಗೋಲ್ಲ ಅಲ್ಲಿ ನಮ್ಮ ಆಗುವ ಲಾಸನ್ನು ಕಟ್ ಮಾಡಿಕೊಂಡು ಎಷ್ಟು ಕಡಿಮೆ ಮಾಡ್ಕೊಳ್ತೀವೋ ಅದು ನಮ್ಮ ಟ್ರೇಡಿಂಗ್ ಸಕ್ಸಸ್ಸನ್ನು ಜಾಸ್ತಿ ಮಾಡುತ್ತೆ ಸೊ ಯಾವಾಗ ಸೊ ಈ ಪ್ಯಾಟರ್ನ್ಗಳು ಕ್ರಿಯೇಟ್ ಆದಾಗ ಮಲ್ಟಿಫುಲ್ ಕನ್ಫರ್ಮೇಷನನ್ನು ತಗೊಂಡು ಟ್ರೇಡ್ ಮಾಡೋದು ಬೆಟರ್ ಆಗುತ್ತೆ ಸೊ ಈ ಕೋರ್ಸನ್ನು ನೀವು ಕಂಪ್ಲೀಟಾಗಿ ನೋಡಿದ ನಂತರ ನೀವು ಚಾರ್ಟನ್ನು ಅಬ್ಸರ್ವ್ ಮಾಡಿ ಈ ನಾನಿಲ್ಲಿ ಡಿಸ್ಕಸ್ ಮಾಡಿದ ಪ್ಯಾಟರ್ನ್ಗಳನ್ನು ಚಾರ್ಟಲ್ಲಿ ಪಾಯಿಂಡ್ ಔಟ್ ಮಾಡಲಿಕ್ಕೆ ನೋಡಿ ಸೊ ಅಲ್ಲಿ ಅಬ್ಸರ್ವ್ ಮಾಡಿಕೊಂಡು ಆ ಪ್ಯಾಟರ್ನ್ಗಳು ಹೇಗೆ ವರ್ಕ್ ಆಗಿದೆ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡ್ಕೊಳ್ಳಿ ಪ್ಯಾಟರ್ನ್ಗಳು ಕ್ರಿಯೇಟ್ ಆದಾಗ ಸ್ಟಾಕ್ನಲ್ಲಿ ಎಷ್ಟು ಪ್ರೈಸ್ ಮೂವ್ಮೆಂಟ್ ಇದೆ ಎಷ್ಟು ಬಾರಿ ಅದು ಸಕ್ಸಸ್ ಹೊಂದಿದೆ ಅಥವಾ ಫೇಲ್ ಆಗಿದೆ ಫೇಲ್ ಆದರೆ ಯಾಕೆ ಫೇಲ್ ಆಯಿತು ಅನ್ನೋದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿ ಒಂದು ಇಷ್ಟು ಸ್ಟಡಿ ಮಾಡ್ಕೊಳ್ಳಿ ಒಂದಿಷ್ಟು ಆ ಪ್ಯಾಟ್ರನ್ಗಳ ಬಗ್ಗೆ ನಾಲೆಜನ್ನು ಪಡ್ಕೊಂಡ ನಂತರ ನೀವು ಸ್ಟ ಒಂದಿಷ್ಟು ಸ್ಟಡಿ ಆದ ನಂತರ ನೀವು ಸ್ವಲ್ಪ ಅಮೌಂಟಿಂದ ಈ ಪ್ಯಾಟರ್ನ್ಗಳು ಕ್ರಿಯೇಟ್ ನಿಮ್ಮ ಶಾರ್ಟ್ ಟರ್ಮ್ ಟ್ರೇಡ್ ಅನ್ನು ಮಾಡಲಿಕ್ಕೆ ಇದನ್ನ ಯೂಸ್ ಮಾಡ್ಕೊಳ್ಬಹುದು ಸೊ ಈ ಎಲ್ಲ ಟೈಮ್ ಫ್ರೇಮ್ ಅಲ್ಲಿ ವರ್ಕ್ ಆಗುತ್ತೆ ಡೇ ಮಾಡಬಹುದು ಸ್ವಿಂಗ್ ಟ್ರೇಡಿಂಗು ಮಾಡಬಹುದು ಬಟ್ ಡೇ ಟ್ರೇಡಿಂಗ್ ರಿಕ್ವೈರ್ ಸಪ್ರೇಟ್ ಸ್ಕಿಲ್ ಅಥವಾ ಅಲ್ಲಿ ಸಪರೇಟ್ ಮೆಂಟಾಲಿಟಿ ಬೇಕಾಗಿರೋದ್ರಿಂದ ಸೊ ಫಸ್ಟ್ ನೀವು ಸ್ವಿಂಗ್ ಟ್ರೇಡಿಂಗ್ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಲ್ಲಿ ಈ ಪ್ಯಾಟರ್ನ್ ಗಳನ್ನು ಕ್ಲೀನ್ ಆಗಿ ಚೆನ್ನಾಗಿ ಉಪಯೋಗಿಸಲಿಕ್ಕೆ ಕಲೀರಿ ಅಂತಾನೆ ಹೇಳ್ತೀನಿ ಫಸ್ಟ್ ಒಂದಿಷ್ಟು ಪ್ರಾಕ್ಟೀಸ್ ಮಾಡಿ ಚಾರ್ಟ್ ಅಲ್ಲಿ ನಾನು ಈಗ ಡಿಸ್ಕಸ್ ಮಾಡಿದ ಪ್ಯಾಟರ್ನ್ ಗಳು ಐಡೆಂಟಿಫೈ ಮಾಡ್ಕೊಳ್ಳಿ ಸೊ ಐಡೆಂಟಿಫೈ ಮಾಡಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ತಿಳಿಯಲ್ಲಿ ನೆಕ್ಸ್ಟ್ ಅದಾದ ನಂತರ ಒಂದಿಷ್ಟು ನಿಮ್ಮ ಪ್ರಾಕ್ಟೀಸ್ ಮುಗ್ದ ನಂತರ ನೀವು ಟ್ರೇಡಿಂಗಿಗೆ ಯೂಸ್ ಮಾಡಿ ಸೊ ಇದಿಷ್ಟು ಈ ಕೋರ್ಸ್ನಲ್ಲಿ ಸೊ ನಿಮಗೆ ಒಂದಿಷ್ಟು ಈ ಕ್ಯಾಂಡ್ಲಿಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಒಂದಿಷ್ಟು ನಾಲೆಜ್ ಬಂದಿದೆ ಅಂತ ತಿಳ್ಕೊಂಡಿದ್ದೀನಿ ಅದೇ ರೀತಿ ಒಂದಿಷ್ಟು ಕ್ಯಾಂಡ್ಲಿಸ್ಟಿಕ್ ಚಾರ್ಟಿಂಗ್ ಟ್ರೇಡಿಂಗ್ ಟೆಕ್ನಿಕ್ ಅನ್ನು ಒಂದಿಷ್ಟು ನೀವು ಕಲ್ತ್ಕೊಂಡಿದ್ದೀರಿ ಅಂತ ತಿಳ್ಕೊಳ್ತೀನಿ ಥ್ಯಾಂಕ್ ಯು